ನೋಡಿ ಈಗೇನಂದರೆ ಇದರ ಎಫೆಕ್ಟು ಭಾಳ ಕಡಿಮೆ ಇದೆ. ಹಾಗಿದ್ದಾಗ ನಾವು ಲಾಕ್ಡೌನ್ ಮಾಡಿ ಜೀವನ ಯಾಕೆ ಸಂಕಷ್ಟಕ್ಕೆ ದುಡಬೇಕು, ಜೀವಕ್ಕೆ ಹಾನಿಯಾಗತ್ತೆ ಅನ್ನೋ ಪ್ರಶ್ನೆ ಇದ್ದರೆ ಜೀವನಕ್ಕಿಂತ ಜೀವ ಮುಖ್ಯ. ಜೀವಕ್ಕೇನು ಹಾನಿಯಾಗಲ್ಲ, ಮೈಲ್ಡಾಗಿ ಎಫೆಕ್ಟ್ ಬಂದು ಮಾಡಿ ಹೋಗುತ್ತೆ ಅನ್ನೋದೇ ಈಗಿನ ಈ ಥರ್ಡ್ ವೇವ್ನ ಕೇಸ್ ರೆಕಾರ್ಡ್ ತೆಗೆದು ನೋಡಿದಾಗ ಅದರದ್ದು ಹಾನಿಯ ಪರ್ಸೆಂಟೇಜ್ ಕಡಿಮೆ ಇದೆ. ಹಾಗಿದ್ದಾಗ ಆತಂಕ ಪಡೋದು ಯಾಕೆ? ಯಾರಿಗೆ ಎರಡು ಡೋಸ್ ಇಂಜೆಕ್ಷನ್ ಆಗಿದೆ ಅವರುಗಳಿಗೆ ಇದು ಭಾಳ ಕಡಿಮೆ ಹಾನಿ ಮಾಡಿದೆ, ಏನು ಆ ಥರ ಮೇಜರ್ ಜೀವ ಹಾನಿ ಆಗಿಲ್ಲ, ಐ ಸಿ ಯುಗೆ ಹೋಗುವಂಥ ಗಂಭೀರ ಸ್ಥಿತಿಯೂ ಬಂದಿಲ್ಲ. ಹಾಗಿದ್ದಾಗ ಅನಗತ್ಯವಾಗಿ ಜೀವನ ಕಟ್ಕೊಂಡಿರೋರನ್ನ ಎರಡು ವರ್ಷ ಸಂಕಷ್ಟದಲ್ಲಿದ್ದು ಈಗ ಜೀವನ ಕಟ್ಕೊಂಡಿದ್ದಾರೆ, ಅವ್ರನ್ನ ಯಾಕೆ ಮತ್ತೆ ಸಂಕಷ್ಟಕ್ಕೆ ದುಡಬೇಕು? ಅದಕ್ಕಾಗಿ ನನಗನ್ಸೋದು ಪರಿಸ್ಥಿತಿಯನ್ನು ಕಾದು ನೋಡಬೇಕು, ಕೆಲವು ಕಠಿಣ ನಿಯಮಗಳನ್ನು ಹಾಕಬೇಕು. ಕರ್ಫ್ಯೂ ಹೇರಬಾರ್ದು, ಲಾಕ್ಡೌನ್ ಹೇರಬಾರ್ದು, ಇದು ನನ್ನ ಅಭಿಪ್ರಾಯ, ನನ್ನ ಸಲಹೆ. ವೈದ್ಯರುಗಳ ಅಭಿಪ್ರಾಯನೂ ಕೂಡ ಇದೇ ರೀತಿ ಇದೆ, ಇದು ಭಾಳ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ವೈರಾಲಜಿ ಸೈಂಟಿಸ್ಟ್ಗಳು ಭಾಳ ಮುಂಚೆನೇ ಹೇಳಿಬಿಟ್ಟಿದ್ದಾರೆ. ಇದು ಸ್ಪ್ರೆಡ್ ಆಗುತ್ತೆ ವೇಗವಾಗಿ, ಆದರೆ ಹಾನಿ ಹೆಚ್ಚು ಮಾಡೋದಿಲ್ಲ ಅಂಥೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇರ್ಬೋದು, ವೈರಾಲಜಿ ಸೈಂಟಿಸ್ಟ್ ಇರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯಗಳ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಹಾಗೆ ಅನಿಸೋದ್ರಿಂದ ಅನಗತ್ಯವಾಗಿ ಭಯಕ್ಕೆ ದೂಡುವ ಅವಶ್ಯಕತೆ ಇಲ್ಲ. ಆದರೆ ಎಚ್ಚರ ವಹಿಸಬೇಕು, ಎಚ್ಚರ ವಹಿಸಿ ಕೆಲವು ಕಠಿಣ ನಿಯಮಗಳನ್ನು ಹೇರಬೇಕು. ಕರ್ಫ್ಯೂ ಹಾಕೋದಾಗಲಿ ಅಥವಾ ಲಾಕ್ಡೌನ್ ಮಾಡೋದಾಗಲಿ ಅದು ಜೀವನ ಕಟ್ಕೊಂಡಿರೋರನ್ನ ಜೀವನವನ್ನು ಮತ್ತೆ ದುಸ್ತರಗೊಳಿಸುತ್ತೆ, ಆ ಥರ ಮಾಡಬಾರ್ದು, ಎಚ್ಚರ ವಹಿಸುವಂತೆ ನೋಡಿಕೊಳ್ಬೇಕು ಅನ್ನೋದಷ್ಟೇ ನನ್ನ ಈ ಒಂದು ಹಿನ್ನೆಲೆ ನೋಡಿದಾಗ ಅನಿಸುತ್ತೆ.